ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನೆಲ್ ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಅರ್ಥಶಾಸ್ತ್ರದ ಮೇಲೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬರ್ತಾ ಇದ್ದು, ಈ ಅರ್ಥಶಾಸ್ತ್ರದಲ್ಲಿ ಅತಿ ಪ್ರಮುಖವಾದಂತಹ ಪ್ರಶ್ನೋತ್ತರಗಳನ್ನ, ಒಬ್ಜೆಕ್ಟಿವ್ ಟೈಪ್ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನಿಮ್ ಜೊತೆ ಹಂಚ್ಕೋತಾ ಇದ್ದೇವೆ. ನೀವಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ ಸ್ನೇಹಿತರೆ. ಒಂದನೇ ಪ್ರಶ್ನೆ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ವೆಚ್ಚಗಳು ಯಾವುದನ್ನು ಒಳಗೊಂಡಿಲ್ಲ? ಉತ್ತರಗಳು ಎ ರಕ್ಷಣಾ ವೆಚ್ಚ, ಬಿ ಆರ್ಥಿಕ ಸೇವೆಗಳಿಗೆ ಖರ್ಚು, ಸಿ ಸಾಮಾಜಿಕ ಮತ್ತು ಸಮುದಾಯ ಸೇವೆಗಳಿಗೆ ಖರ್ಚು, ಡಿ ರಾಜ್ಯಗಳಿಗೆ ಅನುದಾನ. ಸರಿಯ ಉತ್ತರ ಉತ್ತರ ಎ. ಎರಡನೇ ಪ್ರಶ್ನೆ, ICICI ಎಂದರೇನು? ಉತ್ತರಗಳು ಈ ರೀತಿಯಾಗಿದ್ದಾವೆ. ಉತ್ತರ ಎ ರಾಸಾಯನಿಕ ಉದ್ಯಮ, ಬಿ ಬ್ಯೂರೋ, ಸಿ ನಿಗಮ, ಡಿ ಹಣಕಾಸು ಸಂಸ್ಥೆ. ಸರಿಯ ಉತ್ತರ ಹಣಕಾಸು ಸಂಸ್ಥೆ. ನಾಲ್ಕನೇ ಪ್ರಶ್ನೆ, ಗಿಲ್ಟ್ ಅಂಚಿನ ಮಾರುಕಟ್ಟೆ ಎಂದರೆ ಏನು? ಉತ್ತರಗಳು ಉತ್ತರ ಎ ಬುಲಿಯನ್ ಮಾರುಕಟ್ಟೆ, ಬಿ ಸರ್ಕಾರಿ ಭದ್ರತೆಗಳ ಮಾರುಕಟ್ಟೆ, ಸಿ ಬಂದೂಕುಗಳ ಮಾರುಕಟ್ಟೆ, ಡಿ ಶುದ್ಧ ಲೋಹಗಳ ಮಾರುಕಟ್ಟೆ. ಸರಿಯ ಉತ್ತರ ಉತ್ತರ ಬಿ. ನಾಲ್ಕನೇ ಪ್ರಶ್ನೆ, ಕಳೆದ ಒಂದು ದಶಕದಲ್ಲಿ ಈ ಕೆಳಗಿನ ಕ್ಷೇತ್ರದಲ್ಲಿ ಯಾವುದು ಭಾರತಕ್ಕೆ ಅತಿ ಹೆಚ್ಚು ವಿದೇಶಿ ನೇರ ಹೂಡಿಕೆಯ ಒಳಹರಿವನ್ನು ಆಕರ್ಷಿಸಿದೆ? ಉತ್ತರಗಳು ಉತ್ತರ ಎ ರಸಗೊಬ್ಬರಗಳನ್ನು ಹೊರತುಪಡಿಸಿ ರಾಸಾಯನಿಕಗಳು, ಬಿ ಸೇವಾ ವಲಯ, ಸಿ ಆಹಾರ ಸಂಸ್ಕರಣೆ, ಡಿ ದೂರ ಸಂಪರ್ಕ. ಸರಿಯ ಉತ್ತರ ದೂರ ಸಂಪರ್ಕ. ಐದನೇ ಪ್ರಶ್ನೆ, ವಾಣಿಜ್ಯ ಬ್ಯಾಂಕುಗಳು ಎರಡನೇ ರಾಷ್ಟ್ರೀಕರಣದಲ್ಲಿ ಬ್ಯಾಂಕುಗಳನ್ನು ರಾಷ್ಟ್ರೀಕರಣಗೊಳಿಸಲಾಯಿತು, ಅಂದ್ರೆ ಎಷ್ಟು ಬ್ಯಾಂಕುಗಳನ್ನ ರಾಷ್ಟ್ರೀಕರಣಗೊಳಿಸಲಾಯಿತು? ಉತ್ತರಗಳು ಉತ್ತರ ಎ ನಾಲ್ಕು, ಉತ್ತರ ಬಿ ಐದು, ಸಿ ಆರು, ಡಿ ಎಂಟು. ಸರಿಯಾದ ಉತ್ತರ ಆಪ್ಷನ್ ಸಿ. ಆರನೇ ಪ್ರಶ್ನೆ, ಕೊರತೆಯ ಹಣಕಾಸು ಸಾಮಾನ್ಯವಾಗಿ ಹಣದುಬ್ಬರಕ್ಕೆ ಕಾರಣವಾಗುತ್ತದೆ, ಆದರೆ ಅದನ್ನು ಹೇಗೆ ಪರಿಶೀಲಿಸಬಹುದು? ಉತ್ತರಗಳು ಉತ್ತರ ಎ ಸರ್ಕಾರದ ವೆಚ್ಚವು ಒಟ್ಟು ಬೇಡಿಕೆಯ ಅನುಪಾತದಲ್ಲಿ ಒಟ್ಟು ಪೂರೈಕೆಯಲ್ಲಿ ಹೆಚ್ಚಳಕ್ಕೆ ಕಾರಣವಾಗುತ್ತದೆ, ಬಿ ಒಟ್ಟು ಬೇಡಿಕೆ ಮಾತ್ರ ಹೆಚ್ಚಾಗುತ್ತದೆ, ಸಿ ಎಲ್ಲಾ ಖರ್ಚುಗಳನ್ನು ರಾಷ್ಟ್ರೀಯ ಸಾಲ ಪಾವತಿಯನ್ನು ಮಾತ್ರ ಸೂಚಿಸಲಾಗುತ್ತದೆ, ಡಿ ಮೇಲಿನ ಎಲ್ಲ. ಸರಿಯ ಉತ್ತರ ಮೇಲಿನ ಎಲ್ಲ. ಏಳನೇ ಪ್ರಶ್ನೆ, ಆರ್ಥಿಕತೆಯಲ್ಲಿನ ಎಲ್ಲಾ ಬ್ಯಾಂಕುಗಳು ರಾಷ್ಟ್ರೀಕರಣಗೊಂಡು ಏಕಸ್ವಾಮ್ಯದ ಬ್ಯಾಂಕ್ ಆಗಿ ಪರಿವರ್ತನೆಗೊಂಡರೆ ಒಟ್ಟು ಠೇವಣಿ ಏನಾಗುತ್ತದೆ? ಅಂದ್ರೆ ಎಲ್ಲವೂ ಕೂಡಿದ್ವು ಅಂದ್ರೆ ಏನಾಗುತ್ತೆ? ಎ ಕಡಿಮೆಯಾಗುತ್ತದೆ, ಬಿ ಹೆಚ್ಚಳವಾಗುತ್ತದೆ, ಸಿ ಹೆಚ್ಚಾಗುವುದಿಲ್ಲ ಅಥವಾ ಕಡಿಮೆಯಾಗುವುದಿಲ್ಲ, ಡಿ ಮೇಲಿನ ಯಾವುದೂ ಅಲ್ಲ. ಸರಿಯ ಉತ್ತರ ಉತ್ತರ ಸಿ, ಹೆಚ್ಚು ಆಗುವುದಿಲ್ಲ ಕಡಿಮೆನೂ ಆಗುವುದಿಲ್ಲ. ಎಂಟನೇ ಪ್ರಶ್ನೆ, ಭಾರತವು ನಾಣ್ಯಗಳ ದಶಮಾಂಶ ವ್ಯವಸ್ಥೆಗೆ ಯಾವಾಗ ಬದಲಾಯಿತು? ಉತ್ತರಗಳು ಏಪ್ರಿಲ್ 1995, ಬಿ ಏಪ್ರಿಲ್ 1957, ಸಿ ಏಪ್ರಿಲ್ 1958, ಡಿ ಏಪ್ರಿಲ್ 1959. ಉತ್ತರ ಬಿ. ಒಂಬತ್ತನೇ ಪ್ರಶ್ನೆ, ಆಪ್ಟಿಮಿಲಿಟಿ ಬೇಸ್ ಸಾಧಿಸಲು ತೆರಿಗೆಯ ತತ್ವವನ್ನು ಪಡೆದ ಪ್ರಯೋಜನಗಳು ಈ ಕೆಳಗಿನಲ್ಲಿ ಯಾವುದು? ಎ ಕನಿಷ್ಠ ಲಾಭವನ್ನು ಪಡೆಯಲಾಗಿದೆ, ಬಿ ಪಡೆದ ಒಟ್ಟು ಲಾಭ, ಸಿ ಪಡೆದ ಸರಾಸರಿ ಲಾಭ, ಡಿ ಲಾಭಕ್ಕಾಗಿ ಪಾವತಿಸುವ ಸಾಮರ್ಥ್ಯ. ಸರಿಯಾದ ಉತ್ತರ ಉತ್ತರ ಡಿ. ಹತ್ತನೇ ಪ್ರಶ್ನೆ, ಒಟ್ಟು ದೇಶೀಯ ಬಂಡವಾಳ ರಚನೆಯನ್ನು ಹೇಗೆ ವ್ಯಾಖ್ಯಾನಿಸಲಾಗಿದೆ? ಎ ಕ್ಯಾಪಿಟಲ್ ಸ್ಟಾಕ್ಸ್ನ ಹೆಚ್ಚಳ ಅಥವಾ ನಿರ್ವಹಣೆಗೆ ಮೀಸಲಾದ ಖರ್ಚಿನ ಹರಿವು, ಬಿ ಭೌತಿಕ ಸ್ವತ್ತುಗಳಿಗೆ ಮಾತ್ರ ಖರ್ಚು, ಸಿ ಉತ್ಪಾದನೆ ಬೇಡಿಕೆಯನ್ನು ಮೀರಿದೆ, ಡಿ ಸವಕಳಿಯ ನಂತರ ಷೇರುಗಳಿಗೆ ನಿವ್ವಳ ಸೇರ್ಪಡೆ. ಸರಿಯಾದ ಉತ್ತರ ಎ. ಹನ್ನೊಂದನೇ ಪ್ರಶ್ನೆ, ಜುಲೈ 12 1982 ARTCಯನ್ನು ಯಾವುದರೊಂದಿಗೆ ವಿಲೀನಗೊಳಿಸಲಾಯಿತು? ಉತ್ತರಗಳು RBI, ಬಿ ನಬಾರ್ಡ್, ಸಿ ಎಕ್ಸಿಮ್ ಬ್ಯಾಂಕ್, ಡಿ ಮೇಲಿನ ಯಾವುದು ಇಲ್ಲ. ಉತ್ತರ ಬಿ. ಹತ್ತನೇ ಪ್ರಶ್ನೆ, ರಫ್ತು ಹೆಚ್ಚುವರಿಗೆ ಈ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚು ಸೂಕ್ತ ಕಾರಣವಾಗಿದೆ? ಉತ್ತರಗಳು ಉತ್ತರ ಎ ದೇಶದ ರಫ್ತು ಪ್ರಚಾರ ಮೌಲ್ಯ, ಬಿ ದೇಶದ ಕಠಿಣ ಆಮದು ನೀತಿ, ಸಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿಯ ಬೆಳವಣಿಗೆಗಳು, ಡಿ ಮೇಲಿನ ಯಾವುದು ಅಲ್ಲ. ಉತ್ತರ ಸಿ. ಹತ್ತನೇ ಪ್ರಶ್ನೆ, ನಗದು ಮೀಸಲು ಅನುಪಾತವನ್ನು RBI ಕಡಿಮೆ ಮಾಡಿದರೆ ಸಾಲ ರಚನೆಯ ಮೇಲೆ ಅದರ ಪರಿಣಾಮವು ಏನಾಗಿರುತ್ತದೆ? ಉತ್ತರಗಳು ಉತ್ತರ ಎ ಅದನ್ನು ಹೆಚ್ಚಿಸುತ್ತದೆ,
ಬಿ ಅದನ್ನು ಕಡಿಮೆ ಮಾಡಿ ಸಿ ಯಾವುದೇ ಪರಿಣಾಮ ಬೀರುವುದಿಲ್ಲ ಡಿ ಮೇಲಿನ ಯಾವುದು ಅಲ್ಲ ಉತ್ತರ ಎ 14ನೇ ಪ್ರಶ್ನೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ನಲ್ಲಿ ಈ ಕೆಳಗಿನ ಯಾವ ವಸ್ತುಗಳು ಗೋಚರಿಸುವುದಿಲ್ಲ ಉತ್ತರಗಳು ಉತ್ತರ ಎ ಕಚ್ಚಾ ವಸ್ತುಗಳ ದಾಸ್ತಾನು ಮೌಲ್ಯ ಒಟ್ಟು ವಿತರಿಸಿದ ಬಂಡವಾಳ ಕಂಪನಿಯ ಉತ್ಪನ್ನಗಳ ಮಾರಾಟದಿಂದ ಬರುವ ಆದಾಯ ನಗದು ಬ್ಯಾಂಕಿನಲ್ಲಿ ನಡೆಯುವಂತದ್ದು ಉತ್ತರ ಸಿ 15ನೇ ಪ್ರಶ್ನೆ ಕರೆನ್ಸಿ ಕನ್ವರ್ಟಿಬಿಲಿಟಿ ಪರಿಕಲ್ಪನೆಯು ಅದರ ಮೂಲ ರೂಪದಲ್ಲಿ ಹುಟ್ಟಿಕೊಂಡಿತ್ತು ಯಾವುದರ ಒಂದು ಮೂಲದಿಂದ ಹುಟ್ಟಿಕೊಂಡಿತ್ತು ಉತ್ತರ ಎ ವೆಲ್ಸ್ ಒಪ್ಪಂದ ಬಿ ಬ್ರಿಟನ್ ವುಡ್ಸ್ ಒಪ್ಪಂದ ಸಿ ಟೇಲರ್ಸ್ ಒಪ್ಪಂದ ಡಿ ಮೇಲಿನ ಯಾವುದು ಅಲ್ಲ ಉತ್ತರ ಬಿ 14ನೇ ಪ್ರಶ್ನೆ ಭಾರತ ರಾಜ್ಯದಲ್ಲಿ ರಾಜ್ಯ ಹಣಕಾಸು ನಿಗಮವು ಮುಖ್ಯವಾಗಿ ಯಾವುದಕ್ಕೆ ಅಭಿವೃದ್ಧಿಗೆ ನೆರವು ನೀಡಿದೆ ಉತ್ತರ ಎ ಕೃಷಿ ಸಾಗಾಣಿಕೆ ಕೇಂದ್ರಗಳು ಬಿ ಬಜೆಟ್ ಉದ್ಯಮ ಸಿ ಸಾರಿ ಕಾಟೇಜ್ ಉದ್ಯಮ ಸಿ ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಡಿ ಮಧ್ಯಮ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಉತ್ತರ ಡಿ 17ನೇ ಪ್ರಶ್ನೆ ಕೇಂದ್ರ ಸರ್ಕಾರಿ ಬ್ಯಾಂಕುಗಳು ನೇರ ಸಂಪರ್ಕದಲ್ಲಿವೆ ಯಾರ ಒಂದು ನೇರ ಸಂಪರ್ಕದಲ್ಲಿದೆ ಉತ್ತರ ಎ ರೈತರು ಬಿ ರಾಜ್ಯ ಸಹಕಾರಿ ಬ್ಯಾಂಕುಗಳು ಬಿ ಸಿ ಭೂ ಅಭಿವೃದ್ಧಿ ಬ್ಯಾಂಕುಗಳು ಡಿ ಕೇಂದ್ರ ಸರ್ಕಾರ ಉತ್ತರ ಬಿ 18ನೇ ಪ್ರಶ್ನೆ ಮೊದಲು ಸಂಪೂರ್ಣ ಭಾರತೀಯ ಬ್ಯಾಂಕ್ ಅನ್ನು ಯಾವಾಗ ಸ್ಥಾಪಿಸಲಾಯಿತು ಉತ್ತರಗಳು ಉತ್ತರ ಎ 1794 ಬಿ 1894 ಸಿ 1896 ಡಿ 1904 ಉತ್ತರ ಬಿ 19ನೇ ಪ್ರಶ್ನೆ ರಾಜ್ಯಗಳು ಗರಿಷ್ಠ ಆದಾಯವನ್ನು ಯಾವುದರಿಂದ ಗಳಿಸುತ್ತವೆ ಉತ್ತರಗಳು ಉತ್ತರ ಎ ಭೂ ಆದಾಯ ಬಿ ಕಸ್ಟಮ್ ಆದಾಯ ಸಿ ವಾಣಿಜ್ಯ ತೆರಿಗೆಗಳು ಡಿ ಮಾದಕ ವಸ್ತುಗಳ ಮೇಲಿನ ಅಬಕಾರಿ ಸುಂಕ ಉತ್ತರ ಸಿ 20ನೇ ಪ್ರಶ್ನೆ ಸಂಪನ್ಮೂಲಗಳನ್ನು ಕೇಂದ್ರದಿಂದ ರಾಜ್ಯಗಳಿಗೆ ವರ್ಗಾಯಿಸಲು ನಮ್ಮ ಹಣಕಾಸು ವ್ಯವಸ್ಥೆ ಒದಗಿಸಿದೆ ಸಂಪನ್ಮೂಲ ವರ್ಗಾವಣೆಯ ಪ್ರಮುಖ ವಿಧಾನಗಳಾವುವು ಉತ್ತರ ಈ ರೀತಿಯಾಗಿದ್ದಾವೆ ಉತ್ತರ ಎ ತೆರಿಗೆ ಹಂಚಿಕೆ ಬಿ ಅನುದಾನ ಸಹಾಯಗಳು ಸಿ ಸಾಲಗಳು ಡಿ ಮೇಲಿನ ಎಲ್ಲ ಉತ್ತರ ಡಿ 21ನೇ ಪ್ರಶ್ನೆ ಕಂಪನಿಯ ಡಿಬೆಂಚರ್ ಹೊಂದಿರುವವರು ಯಾರು ಉತ್ತರಗಳು ಈ ರೀತಿಯಾಗಿದ್ದಾವೆ ಎ ಷೇರುದಾರರು ಬಿ ಸಾಲಗಾರರು ಸಿ ವ್ಯಾಪಾರದಾರರು ಡಿ ನಿರ್ದೇಶಕರು ಉತ್ತರ ಡಿ 22ನೇ ಪ್ರಶ್ನೆ ಅಬಕಾರಿ ಸುಂಕವು ಯಾವುದರ ಮೇಲೆ ವಿಧಿಸುವ ತೆರಿಗೆಯಾಗಿದೆ ಉತ್ತರ ಎ ಸರಕುಗಳ ಆಮದು ಬಿ ಸರಕು ರಫ್ತು ಸಿ ಸರಕು ಉತ್ಪಾದನೆ ಡಿ ಸರಕುಗಳ ಮಾರಾಟ ಉತ್ತರ ಸರಕುಗಳ ಮಾರಾಟ 23ನೇ ಪ್ರಶ್ನೆ ರಾಷ್ಟ್ರೀಯ ಖರ್ಚು ಯಾವುದನ್ನು ಒಳಗೊಂಡಿದೆ ಉತ್ತರ ಎ ಬಳಕೆ ವೆಚ್ಚ ಬಿ ಹೂಡಿಕೆ ವೆಚ್ಚ ಸಿ ಸರ್ಕಾರದ ಖರ್ಚು ಡಿ ಮೇಲಿನ ಎಲ್ಲ ಸರಿ ಉತ್ತರ ಎಲ್ಲ ಒಂದು ಖರ್ಚುಗಳು ಇದರಲ್ಲಿ ಇರುತ್ತವೆ 24ನೇ ಪ್ರಶ್ನೆ ಈ ಕೆಳಗಿನ ಯಾವ ಕೇಂದ್ರ ಸರ್ಕಾರದ ತೆರಿಗೆಯಿಂದ ವಾರ್ಷಿಕ ಇಳುವರಿ ಹೆಚ್ಚು ಉತ್ತರ ಎ ಕಸ್ಟಮ್ ಕರ್ತವ್ಯಗಳು ಬಿ ಕಾರ್ಪೊರೇಷನ್ ತೆರಿಗೆ ಮತ್ತು ಆದಾಯ ತೆರಿಗೆ ಸಿ ಆನುವಂಶಿಕ ತೆರಿಗೆ ಸಂಪತ್ತು ತೆರಿಗೆ ಬಡ್ಡಿ ತೆರಿಗೆ ಮತ್ತು ಉಡುಗೊರೆ ತೆರಿಗೆ ಡಿ ಅಬಕಾರಿ ಕರ್ತವ್ಯ ಉತ್ತರ ಅಬಕಾರಿ ಕರ್ತವ್ಯ 25ನೇ ಪ್ರಶ್ನೆ ಯಾವ ತೆರಿಗೆಯನ್ನು ಹೆಚ್ಚಿಸುವ ಮೂಲಕ ಆದಾಯವನ್ನು ಹೆಚ್ಚಿಸಬಹುದು ಉತ್ತರ ಎ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳು ಬಿ ವಿದ್ಯುತ್ ಮಂಡಳಿಗಳು ಸಿ ವಾಣಿಜ್ಯ ನೀರಾವರಿ ಯೋಜನೆಗಳು ಡಿ ಮೇಲಿನ ಎಲ್ಲ ಉತ್ತರ ಸಿ 26ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ರಾಷ್ಟ್ರೀಯ ಸಾಲವಾಗಿ ನೋಡಲಾಗುವುದಿಲ್ಲ ಎ ಭವಿಷ್ಯ ನಿಧಿ ಬಿ ಜೀವ ವಿಮಾ ನೀತಿಗಳು ಸಿ ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ ಡಿ ದೀರ್ಘಕಾಲೀನ ಸರ್ಕಾರಿ ಬಾಂಡ್ಗಳು ಉತ್ತರ ಸಿ 27ನೇ ಪ್ರಶ್ನೆ ದೇಶದ ಆದಾಯದಲ್ಲಿ ಪರೋಕ್ಷ ತೆರಿಗೆಗಳ ಸ್ಥಿತಿ ಅಂದಾಜು ಎಷ್ಟು ಉತ್ತರ ಎ 70% ಬಿ 75% ಸಿ 80% ಡಿ 86% ಉತ್ತರ ಡಿ ಕೊರತೆ ಹಣಕಾಸು ಎಂದರೆ ಸರ್ಕಾರವು ಹಣವನ್ನು ಯಾವುದರಿಂದ ಎರವಲು ಪಡೆಯುತ್ತದೆ ಉತ್ತರ ಎ ಆರ್ಬಿಐ ಬಿ ಸ್ಥಳೀಯ ಸಂಸ್ಥೆಗಳು ಬಿ ದೊಡ್ಡ ಉದ್ಯಮಿಗಳು ಡಿ ಎಎಂಎಫ್ ಸಾರಿ ಐಎಂಎಫ್ ಉತ್ತರ ಎ ರಾಷ್ಟ್ರ
ಉತ್ತೇಜನ ತೆರಿಗೆ, ಬಿ ಖರ್ಚು ತೆರಿಗೆ, ಸಿ ಕೃಷಿ ಆದಾಯ ತೆರಿಗೆ, ಡಿ ಭೂ ಆದಾಯ. ಉತ್ತರ ಸಿ. 30ನೇ ಪ್ರಶ್ನೆ, ಸಹಕಾರ ಚಳುವಳಿಯ ಪ್ರಾರಂಭದಿಂದಲೂ ಗ್ರಾಮೀಣ ಸಾಲಗಳು ಹೀಗೆ ಇವೆ. ಉತ್ತರ ಎ ಸಾಂಸ್ಥಿಕ, ಬಿ ತರ್ಕಬದ್ಧ, ಸಿ ಅಗ್ಗವಾಗಿದೆ, ಡಿ ಮೇಲಿನ ಎಲ್ಲ. ಉತ್ತರ ಡಿ. 31ನೇ ಪ್ರಶ್ನೆ, ಉಳಿಸುವ ಮತ್ತು ಹೂಡಿಕೆ ಮಾಡುವ ಯೋಜನೆಗಳು ಸಮಾನವಾಗಿರುವ ಹಂತದಲ್ಲಿ ಆರ್ಥಿಕತೆಯು ಸಮತೋಲನವಾಗಿದ್ದರೆ ಸರ್ಕಾರದ ಖರ್ಚು ಹೇಗೆ ಇರಬೇಕು? ಉತ್ತರ ಎ ಶೂನ್ಯವಾಗಿರಬೇಕು, ಬಿ ಸರ್ಕಾರಿ ಆದಾಯಕ್ಕೆ ಸಮಾನವಾಗಿರಬೇಕು, ಸಿ ಸರ್ಕಾರದ ಆದಾಯಕ್ಕಿಂತ ದೊಡ್ಡದಾಗಿರಬೇಕು, ಡಿ ಋಣಾತ್ಮಕವಾಗಿರಬೇಕು. ಸರಿಯ ಉತ್ತರ ಬಿ. 32ನೇ ಪ್ರಶ್ನೆ, ಸರ್ಕಾರಿ ಸಾಲ ಸಂಘಗಳು ಎಷ್ಟು ಹಂತದಲ್ಲಿರುತ್ತವೆ? ಉತ್ತರಗಳು, ಉತ್ತರ ಎ ಎರಡು ಹಂತ, ಬಿ ಮೂರು ಹಂತ, ಸಿ ನಾಲ್ಕು ಹಂತದ ರಚನೆ, ಡಿ ಐದು ಹಂತದ ರಚನೆ. ಉತ್ತರ ಬಿ. 33ನೇ ಪ್ರಶ್ನೆ, ಕೈಗಾರಿಕಾ ಮತ್ತು ಹಣಕಾಸು ಪುನರ್ ನಿರ್ಮಾಣ ಮಂಡಳಿ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ಉತ್ತರ ಎ 1984, ಬಿ 1986, ಸಿ 1987, ಡಿ 1989. ಉತ್ತರ ಸಿ. 34ನೇ ಪ್ರಶ್ನೆ, ಯಾವ ನೋಟಿನ ಮೇಲೆ ಮಹಾತ್ಮ ಗಾಂಧಿಯವರ ಭಾವಚಿತ್ರವನ್ನು ಮುದ್ರಿಸಲಾಗಿದೆ? ಉತ್ತರ ಎ 2000 ರೂಪಾಯಿ, ಬಿ 500 ರೂಪಾಯಿ, ಸಿ 100 ರೂಪಾಯಿ, ಡಿ ಮೇಲಿನ ಎಲ್ಲ. ಉತ್ತರ ಡಿ. 35ನೇ ಪ್ರಶ್ನೆ, ಒಂದು ವೇಳೆ ಕರೆನ್ಸಿಯ ಅಪಮೌಲೀಕರಣವು ಹೆಚ್ಚು ಯಾವುದಕ್ಕೆ ಪ್ರಯೋಜನಕಾರಿಯಾಗಿದೆ? ಉತ್ತರ ಎ ದೇಶೀಯ ವಸ್ತುಗಳ ಬೆಲೆಗಳು ಸ್ಥಿರವಾಗಿರುತ್ತವೆ, ಬಿ ರಫ್ತು ಬೆಲೆಗಳು ಸ್ಥಿರವಾಗಿರುತ್ತವೆ, ಸಿ ಆಮದು ಬೆಲೆಗಳು ಸ್ಥಿರವಾಗಿರುತ್ತವೆ, ಡಿ ರಫ್ತು ಬೆಲೆಗಳು ಪ್ರಮಾಣಕ್ಕನುಗುಣವಾಗಿ ಏರುತ್ತದೆ. ಉತ್ತರ ಬಿ. 36ನೇ ಪ್ರಶ್ನೆ, ಕೇಂದ್ರ ಸರ್ಕಾರದ ಒಟ್ಟು ತೆರಿಗೆ ಆದಾಯದಲ್ಲಿ ಪರೋಕ್ಷ ತೆರಿಗೆಗಳು ಸುಮಾರು ಎಷ್ಟು ಶೇಕಡ? ಎ ಶೇಕಡಾ 70%, ಬಿ 75%, ಸಿ 65%, ಡಿ 60%. ಉತ್ತರ ಸಿ. 37ನೇ ಪ್ರಶ್ನೆ, ಬ್ಯಾಂಕುಗಳು ತಮ್ಮ ಕೈಯಲ್ಲಿರುವ ಹಣ ಮತ್ತು ಒಟ್ಟು ಆಸ್ತಿಗಳ ನಡುವೆ ಒಂದು ನಿರ್ದಿಷ್ಟ ಅನುಪಾತವನ್ನು ಕಾಯ್ದುಕೊಳ್ಳುವ ಅಗತ್ಯವಿದೆ, ಇದನ್ನು ಏನೆಂದು ಕರೆಯಲಾಗುತ್ತದೆ? ಉತ್ತರ ಎ ಶಾಸನಬದ್ಧ ಬ್ಯಾಂಕ್ ಅನುಪಾತ, ಬಿ ಶಾಸನಬದ್ಧ ದ್ರವ ಅನುಪಾತ, ಸಿ ಸೆಂಟ್ರಲ್ ಬ್ಯಾಂಕ್ ರಿಸರ್ವ್, ಡಿ ಸೆಂಟ್ರಲ್ ಲಿಕ್ವಿಡ್ ರಿಸರ್ವ್. ಉತ್ತರ ಬಿ. 38ನೇ ಪ್ರಶ್ನೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ವರ್ಷದಲ್ಲಿ ರಾಷ್ಟ್ರೀಕರಣಗೊಂಡಿತು? ಉತ್ತರ ಎ 1935, ಬಿ 1945, ಸಿ 1949, ಡಿ 1969. ಉತ್ತರ ಸಿ. 39ನೇ ಪ್ರಶ್ನೆ, ಸಮಗ್ರ ಬೆಳೆ ವಿಮಾ ಯೋಜನೆಯನ್ನು ಬಳಸುವ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆಯನ್ನು ವರ್ಷದಲ್ಲಿ ಪರಿಚಯಿಸಲಾಯಿತು, ಅಂದ್ರೆ ಈ ವರ್ಷದಲ್ಲಿ ಪರಿಚಯಿಸಲಾಯಿತು. ಉತ್ತರ ಎ 1997, ಬಿ 1998, ಸಿ 1999, ಡಿ 2000. ಉತ್ತರ ಸಿ. 40ನೇ ಪ್ರಶ್ನೆ, ಕೇಂದ್ರ ಬಜೆಟ್ನಲ್ಲಿ ಹಣಕಾಸಿನ ಕೊರತೆ ಎಂದರೆ ಏನು? ಉತ್ತರ ಎ ಪ್ರಸ್ತುತ ಖರ್ಚು ಮತ್ತು ಪ್ರಸ್ತುತ ಆದಾಯದ ನಡುವಿನ ವ್ಯತ್ಯಾಸ, ಬಿ ರಿಸರ್ವ್ ಬ್ಯಾಂಕಿನಿಂದ ಕೇಂದ್ರ ಸರ್ಕಾರ ಸಾಲದಲ್ಲಿ ನಿವ್ವಳ ಹೆಚ್ಚಳ, ಸಿ ಬಜೆಟ್ ಕೊರತೆ ಮತ್ತು ಆಂತರಿಕ ಮತ್ತು ಬಾಹ್ಯ ಸಾಲಗಳಲ್ಲಿನ ನಿವ್ವಳ ಹೆಚ್ಚಳ, ಡಿ ಹಣಗಳಲ್ಲಿಯ ಕೊರತೆ ಮತ್ತು ಬಜೆಟ್ ಕೊರತೆ ಮೊತ್ತ. ಉತ್ತರ ಸಿ. 41ನೇ ಪ್ರಶ್ನೆ, 1969ರಲ್ಲಿ ಎಷ್ಟು ಬ್ಯಾಂಕುಗಳನ್ನು ರಾಷ್ಟ್ರೀಕರಣಗೊಳಿಸಲಾಯಿತು? ಉತ್ತರ ಎ 16, ಬಿ 14, ಸಿ 15, ಡಿ 20. ಸರಿಯ ಉತ್ತರ ಬಿ. 42ನೇ ಪ್ರಶ್ನೆ, ಭಾರತದಲ್ಲಿ ಸೀಮಿತ ಹೊಣೆಗಾರಿಕೆಯ ಮೊದಲ ಬ್ಯಾಂಕು ಭಾರತೀಯರಿಂದ ನಿರ್ವಹಿಸಲ್ಪಟ್ಟಿದೆ ಮತ್ತು 1881ರಲ್ಲಿ ಸ್ಥಾಪಿಸಲಾಯಿತು. ಎ ಹಿಂದೂಸ್ತಾನ್ ಕಮರ್ಷಿಯಲ್ ಬ್ಯಾಂಕ್, ಬಿ ಔಷಧ ಕಮರ್ಷಿಯಲ್ ಬ್ಯಾಂಕ್, ಸಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ದಿ ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್. ಉತ್ತರ ಬಿ. 43ನೇ ಪ್ರಶ್ನೆ, ಭಾರತದಲ್ಲಿ ಹಣದುಬ್ಬರವನ್ನು ಅಳೆಯಲಾಗುತ್ತದೆ, ಎ ಸಗಟು ಬೆಲೆ ಸೂಚ್ಯಂಕ ಸಂಖ್ಯೆ, ಬಿ ನಗರ ಹಸ್ತಚಾಲಿತ ಕಾರ್ಮಿಕರಿಗೆ ಗ್ರಾಹಕ ಬೆಲೆ ಸೂಚ್ಯಂಕ, ಸಿ ಕೃಷಿ ಕಾರ್ಮಿಕರಿಗೆ ಗ್ರಾಹಕರ ಬೆಲೆ ಸೂಚ್ಯಂಕ, ಡಿ ರಾಷ್ಟ್ರೀಯ ಆದಾಯ ಹಣದುಬ್ಬರವಿಳಿತ. ಉತ್ತರ ಎ.